ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹುಷಾರುಶ್ರೀ, ಸ್ವಲ್ಪ ರೆಸ್ಟ್ ಮಾಡಿ, ಏನಾದರೂ ಬೇಕಿದ್ರೆ ಕಾಲ್ ಮಾಡಿ. ಸರಿ ಮಿಸ್. ಅನ್ಕೊಂಡು ನೋಡಕ್ ಬಂದೆ. ಪ್ರತಿ ಮೂಲೆಯಲು ನೀನು ತುಂಬಿರಲು ನಿನಗೋ ನಿನ್ನ ಬಿಟ್ಟು ಹೋಗೋ ಮಾತೇ ಇಲ್ಲ. ಮುಳುಗು ಸುಳ್ಳನ ಕಡಲು ಇದೇ ಫಸ್ಟ್ ಟೈಮ್ ನಾನು ಹೀಗೆ ಬೇರೆ ಊರಿಗೆ ಬಂದು ಒಂಟಿಯಾಗಿ ರೂಮ್ ತಗೊಂಡಿರೋದು. ಒಂಟಿಯಾಗಲ್ಲ, ರೂಮ್ ಎಲ್ಲ ಓಕೆ ಅಲ್ವಾ? ಥ್ಯಾಂಕ್ಸ್. ನಾನು ಎರಡು ರೂಮ್ ಅಂತ ಕೇಳಿದ್ರೆ ನೀವೇನು ಅನ್ಕೋತಿರೋ ಅಂತ ಯೋಚನೆ ಮಾಡ್ತಿದ್ದೆ. ನೀವೇ ಎರಡು ರೂಮ್ ಕೇಳಿದ್ದು ಖುಷಿ ಆಯ್ತು, ಅದಕ್ಕೆ ಥ್ಯಾಂಕ್ಸ್. ಇನ್ನು ಸ್ವಲ್ಪ ದಿವಸ ಅಟಯ್ಯ, ಆಮೇಕೆಲ್ಲ ಒಂದ. ಸರಿ ಶ್ರೀ, ನೀವು ರೆಸ್ಟ್ ಮಾಡಿ, ಏನಾದರೂ ಬೇಕಿದ್ರೆ ನನ್ನ ಕೇಳಿ, ನಾನು ಅವಾಗ ಫೋನ್ ಮಾಡಿ ಬರ್ತೀನಿ. ಸರಿ ಮಿಸ್. ಅವ್ವ, ನಾವು ಹುಬ್ಳಿಗ್ ಬಂದು ಸೇರಿದ್ವಿ. ಇವನು ತೊಂದರೆ ಆಗಿನಲ್ಲ ಸ್ನೇಹ. ಅವ್ವ, ಯಾಕವ್ವ ಹೀಗೆ ಕೇಳ್ತಿದ್ಯಾ? ಅಂದ್ರೆ ಪ್ರಯಾಣ ಎಲ್ಲ ಸಂದಕ್ಕಾಯ್ತಾ, ಇವನು ತೊಂದರೆ ಆಗ್ನಿಲ್ವಾ ಅಂತ ಕೇಳ್ದೆ ಕಣವ್ವ. ನಡೆದಿದ್ನೆಲ್ಲ ಅವಂಗ ಹೇಳಿದ್ರೆ ಅವ್ವ ಗಾಬರಿ ಬೀಳ್ತಾಳೆ. ಏನ ತೊಂದರೆ ಆಗಿಲ್ಲವ, ಆರಾಮಾಗಿ ಬಂದು ಸೇರಿದ್ವಿ, ಈಗಷ್ಟೇ ರೂಮ್ ತಗೊಂಡಿದ್ದೀವಿ. ರೂಮ್ ತಗೊಂಡ್ರ ನೀನು? ಅಲ್ಲಿ ಕಾಲೇಜ್ನಾಗೆ ಹೆಣ್ಮಕ್ಳು ಹಾಸ್ಟೆಲ್ ಆಗಿರ್ತೀನಿ ಅಂತ ಹೇಳಿದ್ದೆ. ಹ್ಞೂ ಅವ್ವ, ನಾನು ಆಮೇಲೆ ಅಲ್ಲಿಗೆ ಹೋಗ್ತೀನಿ. ಆದರೆ ಶ್ರೀವರ್ಗೊಂದು ರೂಮ್ ಬೇಕಿತ್ತು, ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಸ್ನೇಹ ಹುಷಾರು ಅವ್ವ, ನೀನೇನು ಯೋಚನೆ ಮಾಡಬೇಡ. ನೋಡವ್ವ, ಬೇರೆ ಊರ್ನಾಗೆ ಹೆಂಗಂದ್ರಂಗೆ ಇರ್ಕೂಡ್ದು. ನೀನು ಮೊದಲು ಅಲ್ಲಿಂದ ಹೊರಡು, ಹೆಣ್ಮಕ್ಳು ಅಷ್ಟು ಹೋಗು. ಸರಿ ಅವ್ವ, ನೀನು ಹುಷಾರು. ಸುಮ ಕಾಲೇಜಿಂದ ಬಂದ್ಲಾ? ಇನ್ನೂ ಇಲ್ಲ, ನೀನು ಪರೀಕ್ಷೆ ಮುಗಿಸ್ಕೊಂಡು ಜಲ್ದಿ ಬಂದ್ಬಿಡ್ತೀಯ ಅಲ್ವಾ? ಹ್ಞೂ ಅವ್ವ, ಇನ್ನೇನು ಕೆಲಸ, ಟೆಸ್ಟ್ ಮುಗ್ದಿದ ತಕ್ಷಣ ಹೊರಡೋದೆ. ಸರಿ ಹುಷಾರವ್ವ. ಸರಿ ಅವ್ವ, ಇಡ್ಲಾ, ಬಾಯ್.
ನಿಮ್ಗೇನು ಆಗೇನಕಲ್ಲ, ನೀವ್ಯಾರು ಬರಕ್ ಹೋಗ್ಬೇಡಿ. ಅಲ್ಲಿ ಏನಾಗ್ತೈತೆ ಅಂತ ನನಗೆ ಗೊತ್ತಾಗಬೇಕು. ನಮ್ಮ ಕಡೆ ಎಲ್ಲರೂ ವಿಚಾರಿಸು, ಏನೋ ಇಷ್ಟ ಗೊತ್ತಾದರೆ ನಂಗೆ ಫೋನ್ ಮಾಡು. ಹುಬ್ಳಿ ರುಚಿ ನೋಡ್ತೀರಾ ಶ್ರೀ? ಏನ್ ಮಿಸ್? ನಾನು ಯಾವ ಊರಿಗೆ ಹೋದ್ರು ಅಲ್ಲಿನ ತಿಂಡಿ ತಿನ್ನಕ್ ನಂಗಿಷ್ಟ. ನಿಮ್ಗೆ? ನಿಮ್ಗೋಸ್ಕರ ಮಂಡಕ್ಕಿ ಮಿರ್ಚಿ ಬಜ್ಜಿ. ನೀವ್ಯಾಕ್ ತರಕ್ ಹೋದ್ರಿ? ನಾನೇ ತಗೋಬರ್ತೀನಿ. ಹೀಗ? ಹೌದು. ಈಗ ಹೇಗಿದೆ? ನಮ್ಮ ಹುಡುಗಿ ಪಿರುತಿಯಿಂದ ತಿಂಡಿ ತಂದವಳೆ, ತಿನ್ಮ್ಯಾಕ್ ಸರಿ ಹೋಯ್ತದೆ. ತಕಳಿ ತಿನ್ನಿ ಮಿಸ. ಈ ವಿಷಯನ ತಲೆಯಿಂದ ತೆಗ್ದು ಹಾಕ್ಬೇಕು. ಅದನ್ನ ಮರೆಯಕ್ ಎಷ್ಟೇ ಪ್ರಯತ್ನ ಪಡ್ತಿದ್ರು ನನ್ ಕೈಲಿ ಆಗ್ತಿಲ್ಲ ಶ್ರೀ. ಎಂತ ಹೆಂಗ್ಸಿರ್ಬೇಕು ಅವಳು? ನಾನು ನಂಜಮ್ಮಂಗೆ ಕ್ಲೋಸ್ ಆಗಿದ್ದೀನಿ ಅಂತ ನನ್ನ ಸಾಯಿಸೋಕ್ಕೆ ಆಳ್ಗಳನ್ನ ಕಳಿಸ್ತಾಳ? ಇಷ್ಟು ದಿನ ಅವಳು ಮಾಡೋ ವ್ಯವಹಾರದ ಮೇಲೆ ನಂಗೆ ಕೋಪ ಇತ್ತು. ಏನೋ ಹಾಳಾಗೋಗ್ಲಿ ಅಂತ ನಾನು ಸುಮ್ಮನಿದ್ದೆ. ಆದ್ರೆ ಈಗ ನಮ್ಮ ಮೇಲೆ ರೌಡಿಗಳನ್ನ ಬಿಡ್ತಾಳ? ಇದನ್ನ ನಾನು ಸುಮ್ಮನೆ ಬಿಡಲ್ಲ. ಎಕ್ಸಾಮ್ ಮುಗಿಲಿ, ಇದೆ ಅವಳಿಗೆ. ನಮ್ಗ್ಯಾಕಿದೆಲ್ಲ? ನಮ್ಗ್ಯಾಕೆ ಅಂದ್ರೆ, ಅಲ್ಲ ಶ್ರೀ, ನಾವು ಅವಳಿಗೆ ಏನ್ ಮಾಡಿದೀವಿ? ನಮ್ದೇನು ತಪ್ಪಿಲ್ಲ, ಆದ್ರೂ ಅವಳು ಈ ತರ ಮಾಡಿದಾಳೆ. ನನಗ್ ಬರ್ತಿರೋ ಕೋಪಕ್ಕೆ ಈಗಿನೀಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವಳ ಒಳಗ್ ಹಾಕ್ಸ್ಬೇಕು ಅನ್ಸ್ತಿದೆ. ದಯವಿಟ್ಟು ಆ ತರದೇನು ಮಾಡಕ್ ಹೋಗ್ಬಿಡಿ ಮಿಸ್. ಇವ್ರಿಗೆ ಭಯಪಟ್ಟು ನಾವು ದೂರ ಇದ್ದಷ್ಟು ಇವ್ರು ಅಟ್ಟಿಸ್ಕೊಂಡು ಬರ್ತಾನೆ ಇರ್ತಾರೆ. ಮಿಸ್, ನೀವ್ ನನ್ ಮಾತು ಕೇಳ್ತೀರ? ಮಿಸ್, ಮೊದ್ಲು ನೀವು ಓದೋದು ಮುಖ್ಯ, ನಿಮ್ ಪರೀಕ್ಷೆ ಮುಖ್ಯ. ಈಗ ಪೊಲೀಸು ಕಂಪ್ಲೇಂಟ್ ಅಂದೆಲ್ಲ ಓಡಾಡಿದ್ರೆ ನಿಮ್ ಗಮನ ಬೇರೆ ಕಡೆ ಹೊಂಟೈತದೆ. ಈ ದೊಡ್ಡ ಪರೀಕ್ಷೆ ಆಗೋಗ್ಲಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡಮ್ಮ. ಅಲ್ಲ ಶ್ರೀ, ನಾನು 7 ಗಂಟೆ ಈ ಇಸಿದ ಬಗ್ಗೆ ಮಾತಾಡ್ಕೊಡ್ದು, ನಂಗೆ ಮಾತು ಕೊಡ್ದು. ನೀವೇನು ಅವಳಿಗೆ ಸಪೋರ್ಟಾ? ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ನಿಮ್ ಜೀವಕ್ಕೆ ಅಪಾಯ ಆಗ್ತಿತ್ತು. ನಾನು ಹೇಳ್ತೀನಲ್ಲ, ಅವ್ರ ಬಗ್ಗೆ ಮರ್ತು ಬಿಡಿ. ನೀವ್ ಇಷ್ಟೆಲ್ಲ ಸಾಧು ಆಗಿದ್ರೆ ತುಂಬಾ ಕಷ್ಟ. ಮದ್ವೆ ಆದ್ಮೇಲೆ ನಾನು ಹೀಗೆಲ್ಲ ಇರಕ್ ಬಿಡಲ್ಲ. ಸರಿ, ಈಗ ನಾನು ಓದೋದ್ರ ಮೇಲೆ ಗಮನ ಕೊಡ್ತೀನಿ, ನೀವ್ ಇದನ್ನ ತಿಂದು ಮಲ್ಕೊಳ್ಳಿ. ಹೆಂಗಿದೆ ಶ್ರೀ? ಸರಿ, ನಾನು ಹೊರಡ್ತೀನಿ. ಇಲ್ಲ, ಇಲ್ಲೇ ಓದ್ಕೋಬೋದಲ್ಲ. ಹಾ, ಅಂದ್ರೆ ಸ್ವಲ್ಪ ಹೊತ್ತು. ಯಾಕೆ ಮೆಸ್ಸು ಹಂಗೆ ನೋಡ್ತಿದ್ದೀರಾ? ನಾನೇನು ಮಾಡೋಕ್ಕಿಲ್ಲ, ನೀವು ಓದ್ಕೊಳ್ಳಿ, ನಾನು ಮನಿಕತ್ತೀನಿ. ಸರಿ, ಸ್ವಲ್ಪ ಹೊತ್ತಷ್ಟೇ, ನಂಗೆ ನಿದ್ದೆ ಬಂದರೆ ನಾನು ಹೋಗಿ ಮಲ್ಕೋತೀನಿ. ಹಾಂ, ಇರಿ, ಬುಕ್ಸ್ ತರ್ತೀನಿ. ನನ್ನ ಮತ್ತೆ ನನ್ನ ಮಗನ ಮಧ್ಯೆ ಬಿರುಕು ಮೂಡ್ಕಕ್ಕೆ ಬಂದವಳು ನಿನ್ನ ಮಗಳು. ಇವನೇಯ ನನ್ನ ಮಗ ಕಂಠೆ, ಶ್ರೀಕಂಠೇಶ್ವರ. ನನ್ನ ಮತ್ತೆ ನಿನ್ನ ಮಧ್ಯೆ ಇರೋ ನಂಟು ಉಳಿಬೇಕು ಅಂದ್ರೆ ನನ್ನ ಮಗ ನಿನ್ನ ಮಗಳು ದೂರ ಆಗ್ಲೇಬೇಕು. ನನಗ್ ಮಾತು ಕೊಡು ಪುಟ್ಟಕ್ಕ. ಆ ಹುಡುಗನು 7 ದಿವಸ ಸತ್ಯನ ಮುಚ್ಚಿಬಿಟ್ನಲ್ಲ, ಬಂಗಾರಮ್ಮನ ಮಗ ಅನ್ನೋದನ್ನ ನಮ್ಗೆ ಹೇಳ್ದನೆ. 8 ದಿವಸ ನಮ್ ಜೊತೆಲೇ ಇದ್ದ. ಹೆಂಗಿದೇನಾರ ಗೊತ್ತಾದ್ರೆ ಅವಳೆ ಅವನ್ನ ದೂರ ಮಾಡ್ಬಿಡ್ತಾಳೆ. ಇಲ್ಲ, ಅವಳು ಶ್ಯಾನ ಕೋಪ ಮಾಡ್ಕೋತಾಳೆ. ಇದರಿಂದ
ಸಮಸ್ಯೆನೇ ಜಾಸ್ತಿ ಆಯ್ತದೆ. ಬಂಗಾರ ಮರಿಯೋಳ್ದಂಗೆ ನಾನೇ ಅವಳನ್ನ ಅವನಿಂದ ದೂರ ಮಾಡಬೇಕು. ನಾನು ಹುಬ್ಳಿಗೆ ಹೋಗಿ ಟೆಸ್ಟ್ ಬರೋದು ಬಂದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ ಆಯ್ತಾ? ಇದ್ರ ಬಗ್ಗೆ ಅಂದ್ರೆ ನನ್ನ ಮದ್ವೆ ಬಗ್ಗೆ ಅಂತ ಅನ್ಕೊ. ಅವಳು ಅಂತವ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಿದ್ಲು. ಯೋನು ಮಾತಾಡದೆ ಹೊಂಟೋಗಿದ್ದೆ ಒಳ್ಳೇದಾಯ್ತು. ಆ ಹುಡುಗ ಯಾರು ಅಂತ ಗೊತ್ತಾಗದೆ ಹೋಗಿದ್ದಿದ್ರೆ ನಾನು ಒಪ್ಕೊಂಡ್ಬಿಡ್ತಿದ್ದೆ. ಆದ್ರೆ ನನ್ನ ಸ್ನೇಹಿತವ ಆ ಹುಡುಗ ನಾ ಮರ್ತು ಬಿಡು ಅಂತಂದ್ರೆ ನನ್ನ ಮಾತು ಕೇಳ್ತಾಳ? ಕೇಳಲೇಬೇಕು. ನಾನು ಬಂಗಾರಮ್ಮ ಅವ್ರ ಮಾತು ಕೊಟ್ಟಿದ್ದನ್ನ ಮೀರಕ್ಕಾಗಕ್ಕಿಲ್ಲ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಪರವಾಗಿಲ್ಲ ಮಾತಾಡಿ ಶ್ರೀ. ಇಲ್ಲ ನಾನು ಆಚೆ ಮಾತಾಡ್ತೀನಿ. ಇಲ್ಲ ಪರವಾಗಿಲ್ಲ, ಇಲ್ಲೇ ಮಾತಾಡಿ. ಇಲ್ಲ ಮಿಸೋ, ನಿಮ್ಗೆ ತೊಂದರೆ ಆಗ್ತದೆ, ನಾನು ಆಚೆ ಮಾತಾಡ್ತೀನಿ. ನೀವು ಓದ್ಕೊಳ್ಳಿ, ನಿಮ್ಗೆ ತೊಂದರೆ ಆಗೋದು ಬೇಡ. ಹಲೋ ಕಂಟಿ ಮಗ. ಆವಾ ಎಲ್ಲಿದ್ಯೂಲ? ಈಗ ಹುಬ್ಳಿಗೆ ಬಂದ್ವಿ. ಅವಾ ಯಾಕ್ಲ ಮಗ, ದನಿ ಒಂಥರ ಐತೆ. ಯೋ ನನ್ನ ಸಮಸ್ಯೆನ? ಸಮಸ್ಯೆನಾ? ಹಂಗೇನಿಲ್ಲ ಮಂಗರ. ನಿನ್ ದನಿ ಕೇಳಿದ್ರೆ ನನಗೆ ಗೊತ್ತಾಗಕ್ಕಿಲ್ವೇ? ದಿಟ ಹೇಳು. ಏನಿಲ್ಲ ಅಂತೀನಲ್ಲ. ನಾನು ಆಗ್ಲಿಂದ್ಲೂ ನಿಂಗೆ ಫೋನ್ ಮಾಡ್ತಾನೆ ಇವನಿಗೆ ಗೊತ್ತಾ? ನಿನ್ ಫೋನ್ ಸಿಗ್ತಾನೆ ಇಲ್ಲ. ಅದು ಟ್ರೈನ್ ಆಗಂಗೆ ಚಾರ್ಜ್ ಬೇರೆ ಕಮ್ಮಿ ಆಗಿತ್ತು, ಈಗ ರೂಮ್ ಬಂದು ಚಾರ್ಜ್ ಆಗ್ತದೆ. ಏನು ತೊಂದರೆ ಇಲ್ಲ ಅಲ್ವಾ? ಏನಿಲ್ಲವ. ಸರಿ ಸರಿ, ಒಬ್ಬನೇ ಇದೆಯೋ ಅಥವಾ ಒಬ್ಬನೇ ಆಗಿರ್ಲೇವ, ಹುಡುಗ ಜೊತೆಗೆ ಇವನೇ. ಸರಿ ಮಗ, ಜ್ವಾಪಾನ ವಾದಂಡ ಹೇಳಿದ್ನ ಕೇಳಿಸ್ಕೊಂಡಿದ್ಯಲ್ವಾ? ನೀನು ಹುಷಾರಾಗಿರೋ ತುಂಬಾ ಒಳ್ಳೇದು. ಬಂಗಾರಮ್ಮ ಕಳಿಸಿದ್ದು ಹಲೋ. ಆವಾ ಸರಿ, ನಿನ್ ಮನಿಕ ಟೈಮ್ ಆಯ್ತು. ಸರಿ ಮಾ. ಕಿರುನಗೆ ಹೃದಯದಲ್ಲಿ, ಮೆಲ್ಲನೆ ಮೆಲ್ಲನೆ ಸುಮನದಲ್ಲಿ, ಕೊಡಿ ನಗೆ ಅಡವಿಯಲ್ಲಿ.
ಕೆಳಗಿನಲ್ಲಿ ಯಾರದು ಯಾರದು ಚಿನ್ಮಯ ನಗು ತಡವರಿಸದ ತಡಸಲದನಿ ಶಿಖರವು ದೇವನಿ ಶ್ರೀ ಶ್ರೀ ಏನಾದ್ರೂ ಬೇಕಿತ್ತ? ಅದು ನಾನು ನಿಮ್ದು ಏನ ಕೇಳಕಂತ ಬಂದೆ. ಆದ್ರೆ ನೀವ್ ಹಿಂಗ್ ನಗ್ತಿದ್ರ ನಂಗಿನ್ನೂ ಮರ್ತಾಗ್ತದೆ. ಶ್ರೀ ತಮಾಷೆ ಮಾಡ್ಬೇಡಿ, ಚೆನ್ನಾಗಿ ನಿದ್ದೆ ಮಾಡಿದ್ರ? ನಿದ್ದೆಯಿಂದ ಇದ್ದಾಗ ನೀವ್ ಪಕ್ಕದಾಗಿರಂಗ್ ಕನ್ಸು ಬಿತ್ತು. ಬೆಳಗಿನ ಜಾವದ ಕನ್ಸು ಬಿರ್ನೆ ದಿಟ ಆಯ್ತದಂತೆ. ಸರಿ ಸರಿ, ಈಗ ಒಳ್ಳೆ ಹುಡುಗನ್ ತರ ಬೇಗ ರೆಡಿಯಾಗಿ ತಿಂಡಿ ತಿಂದು ವೇಟ್ ಮಾಡ್ತೀರಿ, ನಾನು ತಟ್ ಅಂತ ಎಕ್ಸಾಮ್ ಬರೆದು ಬಂದ್ಬಿಡ್ತೀನಿ. ಕೂದ್ಲು ಗಮ್ ಅಂತೈತೆ, ಕೆನ್ನೆ ಒಳಿತೈತೆ. ನೀ ಬರೆಯಕ್ ಹೋಗ್ತಿರೋ ಪರೀಕ್ಷೆಗಿಂತ ನೀವು ನನಗೆ ಕೊಡ್ತಿರೋ ಪರೀಕ್ಷೆನೇ ಶಾನೆ ಕಷ್ಟ. ಶ್ರೀ ನೀವು ಹೋಗಿ ರೆಡಿ ಆಗಿ. ನಾನು ಅದಕ್ಕೆ ಬಂದೆ, ನನ್ನ ರೂಮ್ನಾಗೆ ಬಿಸಿನೀರು ಬರ್ತಾ ಇಲ್ಲ. ಸರಿ, ನೀವು ಇಲ್ಲೇ ರೆಡಿಯಾಗಿ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಬರ್ತೀನಿ. ಪರೀಕ್ಷೆನ ಸಂದಾಗ ಬರೀರಿ. ಹುಷಾರು ಮಿಸೋ. ಕಾಲೇಜಿಗೆ ಹೋಗಿ ಬರ್ತೀನಿ. ನಿನ್ ಎರಡನೇ ಮಗಳು ಪರೀಕ್ಷೆಗೆ ಹೋಗ್ತಿದ್ದಾಳೆ ಅಂದ್ರೆ ಮಾತ್ರ ಅವಳಿಗೆ ಏನೇನ್ ಬೇಕೋ ಅದೆಲ್ಲ ಮಾಡಿ ಕೊಟ್ ಕಳಿಸ್ತೀಯ. ನನ್ ಬಗ್ಗೆ ನಿನ್ ಕೇರೆ ಇಲ್ಲ ಪುಟ್ಟಕ್ಕ, ಸರಿ ಇಲ್ಲ ನೀನು. ಅಷ್ಟಕ್ಕೂ ಅವಳು ಹೋಗಿರೋದು ಮಾಕ್ ಟೆಸ್ಟ್ಗೆ, ನಂದು ಪಬ್ಲಿಕ್ ಪರೀಕ್ಷೆ. ಏನವ ಹಾಗ ನೋಡ್ತಿದ್ಯಾ? ಮನೇಲೊಬ್ಳು ಅಜ್ಜಿ ಇಲ್ಲ ಅನ್ನೋ ಕೊರತೆನ ನಾನು ಹಿಂಗೆ ಗೊಣಗಾಡ್ಕೊಂಡು ತೀರಿಸ್ತಿದ್ದೀನಿ ಅಲ್ವಾ? ಹೋಯ್ ಯೋನಾಗೈತೆ ನಿನಗೆ, ಕಾಲೇಜ್ಗೆ ಹೋಗ್ದಿರ ಲಬಲಬಲ ಅಂತ ಬಡ್ಕೋತಾ ಇದೆಯಲ್ಲ. ಆ ನೀನು ಹಿಂಗೆ ಕೇಳಲಿ ಅಂತಾನೆ ನಾನು ಹಿಂಗೆ ಆಡ್ತಿರೋದು. ಇವಳ ಅಲ್ಲ ಅವ್ವ, ಅಕ್ಕ ಹುಬ್ಳಿಗೆ ಹೋದಾಗಿಂದ ನೀನು ಅಂತಾನೆ ಇದೆಯಾ? ಏನಾಯ್ತವ್ವ? ನಂಗೆ ಏನಾಗದೆ ಸಂದಕ್ಕೆ. ಆಹಾಹ, ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ಏನೋ ಒಂದ್ ವಿಷಯನ ಮನ್ಸಿಗೆ ಹಾಕೊಂಡು ರಾತ್ರಿ ಹಗಲು ಗೋಳಾಡ್ತಿದ್ಯಾ ಅಂತ. ಏನಾಯ್ತು ಅಂತ ಹೇಳವ? ಏನು ಇಲ್ಲ ಅಂತ ಹೇಳ್ತಾ ಇಲ್ವೇ, ಸುಮ್ಕೋ ಕಾಲೇಜ್ಗೆ. ಏನ್ ವಿಷಯ ಅಂತ ನಂಗೆ ಗೊತ್ತು. ನೋಡು ನೋಡು, ನನಗೆ ಗೊತ್ತು ಅಂದಿದ ತಕ್ಷಣ ನಿನ್ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ಹಂಗಂದ್ರೆ ನಾನ್ ಅನ್ಕೊಂಡಿರೋ ವಿಷಯಕ್ಕೆ ನೀನ್ ಚಿಂತೆ ಮಾಡ್ತಿರೋದು. ಏನು ಯೋನ್ ನಿನಗ್ ಗೊತ್ತಿರೋದು? ನೇಹಕ್ಕ ಹುಬ್ಳಿಯಿಂದ ಬಂದ್ಮೇಲೆ ನಿನ್ನ ಹತ್ರ ಏನೋ ವಿಷಯ ಹೇಳ್ಬೇಕು ಅಂದಿದ್ದಾಳ್ ತಾನೆ.
ಅದೇನ್ ವಿಷಯ ಇರ್ಬೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ ತಾನೆ? ನಿಜ ಒಪ್ಕೊಳವ? ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ತಾನೆ? ಅದೇನ್ ವಿಷಯ ಅಂತ ನಾನು ನಿನ್ಗೆ ಹೇಳ. ಮಗಿರ್ತಾಗಿ ಮೊದಲು ನಿಂದು ನಿನ್ ನೋಡ್ಕ, ಇನ್ನ ಎರಡೆಳೆ ಮೊಳಕೆ ಹೊಡೆದಿಲ್ಲ, ದೊಡ್ಡಳಂಗೆ ಎಲ್ಲದರಲ್ಲೂ ಮೂಗು ತೋರಿಸ್ತಾಳೆ, ಎಲ್ಲ ಇಸೆ ಗೊತ್ತಿರೋಂಗೆ ಆಡ್ತಾಳೆ. ನಡಿ ಸುಮ್ಕೆ. ಅಯ್ಯೋ ಇದ್ಯಾಕವ ಹಿಂಗ್ ಕೂಗಾಡ್ತಿದ್ಯಾ? ಇವಾಗ ನಾನು ಏನಂದೆ ಅಂತ? ನೀನ್ ಏನೋ ಅನ್ಬೇಡ ತಾಯಿ, ವಾಕ್ ಸುಮ್ಕೆ. ಸರಿ ನಾನು ಹೊರಡ್ತೀನಿ. ತಿಂಡಿ ತಿನ್ಕ ಹೋಗು. ಬೇಡ, ಡಬ್ಬಕ್ಕೆ ಹಾಕೊಂಡು ಹೋಗ್ತೀನಿ. ತಮಾಷೆ ಮಾಡಿದ್ರೆ ಸೀರಿಯಸ್ ಆಗಿ ತಗೋದಾಳೆ, ಸೀರಿಯಸ್ ಆಗಿ ಹೇಳಿದ್ರೆ ಏನು ಕೇಳಿಸ್ಕೊಳ್ಳೋದೇ ಇಲ್ಲ. ಒಳ್ಳೆ ಅವ್ವ.